ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 1 ಪೇಜ್ ನಂಬರ್ 4. ದೇವರು ಬಹಿರಂಗಪಡಿಸಿದ ಆತನ ಉದ್ದೇಶಗಳ ಅಧ್ಯಯನಕ್ಕಿಂತ ಶ್ರೇಷ್ಠವಾದ ಮತ್ತು ಉದತ್ತವಾದ ಕಾರ್ಯ ಮತ್ತೊಂದಿಲ್ಲ. ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. 1 ಪೇತ್ರ 1:12. ದೇವರ ಜ್ಞಾನವು ಮುಂದಣ ಪ್ರವಾದನೆಗಳನ್ನು ಪ್ರಸ್ತುತ ಮತ್ತು ಹಿಂದಣ ಹೇಳಿಕೆಗಳನ್ನು ಒದಗಿಸುತ್ತವೆ ಎಂಬ ಸತ್ಯವು ತಾನೇ ಯೆಹೋವನಿಂದ ತನ್ನ ಕೆಲವು ಮಕ್ಕಳ ಮೂರ್ಖತನವನ್ನು ಅಪೇಕ್ಷಿಸಲಾಗಿದೆ. ಅವರುಗಳು ತಮ್ಮ ತಿಳಿಗೇಡಿತನವನ್ನು ಮತ್ತು ಆತನ ವಾಕ್ಯದ ಅಧ್ಯಯನವನ್ನು ಮಾಡುವಲ್ಲಿ ನಿರ್ಲಕ್ಷ್ಯತೆಯನ್ನು ತೋರಿಸಿ ಮತ್ತಾಯನ 5 ಅಧ್ಯಾಯದಲ್ಲಿ ಯಾವ ಮನುಷ್ಯನನ್ನು ರಕ್ಷಿಸುವ ಅನೇಕ ಸಂಗತಿಗಳುಂಟು ಎಂದು ಹೇಳುವವರನ್ನು ಅಪೇಕ್ಷಿಸುತ್ತಾನೆ. ಪ್ರವಾದನೆಯು ಮುಂದಣಗಳ ಬಗ್ಗೆ ನಮ್ಮ ಕುತೂಹಲವನ್ನು ತಣಿಸುವಂತೆ ಮಾತ್ರ ನೀಡಲಾಗಿದೆ ಎಂದು ನಾವು ಭಾವಿಸಕೂಡದು. ದೇವರ ಪ್ರತಿಷ್ಠೆ ಹೊಂದಿದ ಮಗುವು ಆತನ ಯೋಜನೆಗಳ ಬಗ್ಗೆ ಸುಸ್ಪಷ್ಟವಾದ ಪರಿಚಯ ಹೊಂದಿಕೊಳ್ಳಬೇಕು. ಹೀಗೆ ಆತನನ್ನು ಅದೇ ಯೋಜನೆಯಲ್ಲಿ ತನ್ನ ಆಸಕ್ತಿಯನ್ನು ಅನುಕಂಪವನ್ನು ಒದಗಿಸಿಕೊಂಡು ದೇವರ ದೃಷ್ಟಿಯಲ್ಲಿನ ಪ್ರಸ್ತುತ ಮತ್ತು ಭವಿಷ್ಯದ ಸಂಗತಿಗಳ ಬಗ್ಗೆ ಆದರ ಉಳ್ಳವನನ್ನಾಗಿ ಮಾಡಬೇಕೆಂಬುದೇ ಅದರ ಉದ್ದೇಶವಾಗಿದೆ. ಈ ರೀತಿಯಲ್ಲಿ ದೇವರ ಕಾರ್ಯದಲ್ಲಿ ಆಸಕ್ತಿ ಹೊಂದಿಕೊಳ್ಳುವಾಗ ಆತನು ಆತ್ಮನಿಂದಲೂ ತಿಳುವಳಿಕೆಯಿಂದಲೂ ಕೇವಲ ಸೇವಕನಾಗಿ ಅಲ್ಲ, ಆದರೆ ಆತನ ಮಗುವಾಗಿ ಬಾಧ್ಯಸ್ಥನಾಗಿ ಸಹ ಸೇವೆ ಮಾಡಬಹುದಾಗಿದೆ. ಅಂತಹದ್ದನ್ನು ಬಹಿರಂಗಪಡಿಸುವುದು ಈಗ ಇರುವ ಪ್ರಭಾವವನ್ನು ಪ್ರತಿರೋಧಿಸುತ್ತದೆ. ಜಾಗರೂಕ ಅಧ್ಯಯನದ ಪರಿಣಾಮವು ನಂಬಿಕೆಯನ್ನು ಬಲಪಡಿಸಿ ಪವಿತ್ರತೆಗೆ ನಡೆಸುವಲ್ಲದಲ್ಲೇ ಬೇರೇನೂ ಅಲ್ಲ. ಪಾಪ ಮತ್ತು ಅದರ ಪರಿಣಾಮಗಳಿಂದ ಲೋಕವನ್ನು ಪುನರುದ್ಧಾರಗೊಳಿಸುವ ದೇವರ ಯೋಜನೆಯನ್ನು ತಿಳಿಯದೆ ಹೆಸರು ಮಾತ್ರದ ಸಭೆಯವರು ತಮ್ಮ ತಪ್ಪು ಕಲ್ಪನೆಯಿಂದ ಅದರ ಪ್ರಸ್ತುತ ಸ್ಥಿತಿಯನ್ನು ಅದನ್ನು ಸಾಧಿಸುವವರಲ್ಲಿ ಏಕೈಕ ಪಾರುಪತ್ಯರಾಗಿದ್ದಾರೆ. ಸುವಾರ್ತೆಯು ಸುಮಾರು 19 ಶತಮಾನಗಳಿಂದ ಬೋಧಿಸಲ್ಪಟ್ಟ ನಂತರದಲ್ಲಿ ಪ್ರಪಂಚದ ಇಂದಿನ ಪರಿಸ್ಥಿತಿಯು ಪ್ರತಿಯೊಂದು ಆಲೋಚನಾಪರರ ಮನದಲ್ಲಿ ಈ ತಪ್ಪು ತಿಳುವಳಿಕೆಯ ಬಗ್ಗೆ ಗಂಭೀರವಾದ ಅನುಮಾನಗಳನ್ನು ಹುಟ್ಟಿಸುವುದಾಗಿದೆ. ಮತ್ತು ಅಂತಹ ಅನುಮಾನಗಳು ಸತ್ಯಕ್ಕಿಂತ ಕಡಿಮೆಯಾದ ಯಾವುದರಿಂದಲೂ ನಿವಾರಿಸುವುದು ಸಾಧ್ಯವಿಲ್ಲ. ನಿಜವಾಗಿಯೂ ಪ್ರತಿಯೊಬ್ಬ ಚಿಂತಾಶೀಲಕ ವೀಕ್ಷಕರಿಗೆ 2 ಸಂಗತಿಗಳಲ್ಲಿ 1 ಸುವ್ಯವಸ್ಥವಾಗಬೇಕಾಗಿದೆ. 1, ಕ್ರೈಸ್ತ ಸಭೆಯು ಪ್ರಸ್ತುತ ಯುಗದಲ್ಲಿ ಮತ್ತು ಅದರ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅದರ ಅಧಿಕಾರ ಸ್ಥಾನವು ಲೋಕವನ್ನು ಮಾರ್ಪಡಿಸುವುದಾಗಿದೆ ಎಂದು ಊಹಿಸಿ ಮಹಾ ತಪ್ಪು ಮಾಡಿದೆ ಅಥವಾ ದೇವರ ಯೋಜನೆಯು ಶೋಚನೀಯವಾಗಿ ಸೋತು ಹೋಗಿದೆ ಎಂಬುದು ಈ ಸಂದಿಗ್ಧತೆಯ ಯಾವ ಧ್ವನಿಯನ್ನು ನಾವು ಒಪ್ಪಿಕೊಳ್ಳಬೇಕು? ಅನೇಕರು 2ನೆಯದನ್ನು ಒಪ್ಪಿಕೊಳ್ಳುತ್ತಾರೆ. ನಿಸ್ಸಂದೇಹವಾಗಿ ಇನ್ನೂ ಹೆಚ್ಚಿನವರು ಅದನ್ನೇ ಒಪ್ಪಿಕೊಳ್ಳುತ್ತಾರೆ. ಮತ್ತು ಧರ್ಮನಿಂದಕ ವರ್ಗವನ್ನು ಗುಪ್ತವಾಗಿ ಇಲ್ಲವೇ ಬಹಿರಂಗವಾಗಿ ಉಬ್ಬಿಸುತ್ತಾರೆ. ಪ್ರಾಮಾಣಿಕವಾಗಿ ಬಿದ್ದು ಹೋಗುತ್ತಿರುವ ಅಂಥವರಿಗೆ ಸಹಾಯ ಮಾಡುವುದು ಈ ಸಂಪುಟದ ಅನೇಕ ಉದ್ದೇಶಗಳಲ್ಲಿ ಒಂದಾಗಿದೆ. ಪುಟ 5 ನಾವು ಲಂಡನ್ ಮಿಷನರಿ ಸೊಸೈಟಿಯವರು, ನಂತರದಲ್ಲಿ ಸಂಯುಕ್ತ ಸಂಸ್ಥಾನದ ಮಹಿಳಾ ಪ್ರೆಸ್ಬಿಟೇರಿಯನ್ ಧರ್ಮ ಪ್ರಚಾರ ಸಮಿತಿ ಇವರು ಪ್ರಕಟಿಸುವ ಒಂದು ರೇಖಾಚಿತ್ರವನ್ನು ನೀಡಿದ್ದೇವೆ. ಇದಕ್ಕೆ ವಿದೇಶಿ ಧರ್ಮ ಪ್ರಚಾರಕ ಮಂಡಳಿ ಪರವಾಗಿ ಒಂದು ಮೌನ ಮನವಿ ಎಂದು ಕರೆಯಲಾಗಿದೆ. ನಾವು ರಕ್ಷಣೆ ಹೊಂದಬೇಕಾಗಿರುವ ಆಕಾಶದ ಕೆಳಗೆ ಅಥವಾ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಏಕೈಕ ಹೆಸರಿನ ಅಂಧಕಾರದ ಮತ್ತು ಅಜ್ಞಾನದ ಒಂದು ದುಃಖದ ಕಥೆಯನ್ನು ಅದು ತಿಳಿಸುತ್ತದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.